ಜೇನು ತಿನ್ನಲು ಎಷ್ಟು ರುಚಿಯಾಗಿದೆಯೋ ಜೇನು ನೊಣಗಳು ಕೂಡ ಅಷ್ಟೇ ಡೇಂಜರ್. ಅಪಾಯ ಎದುರಾದಾಗ ತಟ್ ಅಂತ ದಾಳಿ ಮಾಡುವ ಅವು. ಕಚ್ಚಿತು ಅಂದರೆ ತಡೆಯಲಾರದ ನೋವು ಗ್ಯಾರಂಟಿ. ಆದರೆ ಅದೇ ಜೇನು ಹುಳುಗಳು ತನ್ನ ಗೂಡಿಗೆ ಕೈ ಹಾಕಿದ್ರೂ ಕೆಲವರಿಗೆ ಏನೂ ಮಾಡೋದಿಲ್ಲ. ಅಷ್ಟೇ ಏಕೆ, ಗೂಡಿನಿಂದ ತೆಗೆದು ಮೈ ಮೇಲೆ ಹಾಕಿಕೊಂಡ್ರೂ ಕೂಡ ಏನೂ ಮಾಡೋದಿಲ್ಲ. ಅದು ಹೇಗೆ ಅನ್ನೋದನ್ನು ನೋಡಬೇಕು ಅಂದರೆ ನೀವು ಈ ಸ್ಟೋರಿ ನೋಡಲೇಬೇಕು. ನೋವಾದ್ರೆ ಚುಚ್ಚುತ್ತದೆ, ಪ್ರೀತಿಸಿದ್ರೆ ಒಲಿಯುತ್ತದೆ, ಮೈ ಮೇಲೆ ಬಿಟ್ಟುಕೊಂಡ್ರು ಸುಮ್ಮನೆ ಹಾರಾಡ್ತವೆ. ಅರೆ, ಇವರ ಗಡ್ಡದ ಮೇಲೆ ಕುಳಿತಿರೋದು ಜೇನುಹುಳುಗಳಲ್ವಾ? ಇವರು ಹೀಗೆ ಜೇನುಹುಳು ಗಡ್ಡದ ಮೇಲೆ ಇಟ್ಟುಕೊಂಡ್ರು ಜೇನು ಇವರಿಗೆ ಕಚ್ಚೋದಿಲ್ವಾ? ಹಾಗಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡಿರಬೇಕಲ್ವಾ? ಆದ್ರೆ ಜೇನುಹುಳುಗಳ ಜೊತೆ ಒಡನಾಟದ ಜೊತೆಗೆ ಸ್ವಲ್ಪ ಧೈರ್ಯ ಇದ್ರೆ ಇದನ್ನು ಎಲ್ಲರೂ ಮಾಡಬಹುದು. ಅದಕ್ಕೆ ಜೇನುಹುಳುಗಳ ಜೀವನ ಶೈಲಿ ಹಾಗೂ ಅವುಗಳು ಯಾವ ಸಮಯದಲ್ಲಿ ದಾಳಿ ಮಾಡುತ್ತದೆ ಅನ್ನೋ ವಿಚಾರ ಗೊತ್ತಿರಲೇಬೇಕು. ಹೀಗೆ ಗಡ್ಡದ ಮೇಲೆ ಜೇನುಹುಳುಗಳನ್ನು ಬಿಟ್ಟುಕೊಂಡಿರುವ ಇವರು ಇದೆಲ್ಲ ಅರಿತು ಜೇನುಗಳ ಜೊತೆ ಪ್ರೀತಿಯಿಂದ ಇರುವ ಕಾರಣ ಇದು ಸಾಧ್ಯವಾಗಿದೆ. ಕುಮಾರ ಪೆರ್ನಾಜೆ ಇವರು ಪುತ್ತೂರು ತಾಲೂಕಿನ ನೆಟ್ಟಣಿಗೆ 300 ಗ್ರಾಮದವರಾಗಿದ್ದು ಇವರ ಇಡೀ ಕುಟುಂಬ ಈ ರೀತಿ ಜೇನುನೊಣಗಳ ಜೊತೆ ಒಡನಾಟ ಇಟ್ಟುಕೊಂಡಿದ್ದಾರೆ. ಕೃಷಿಕರು ಅಂದ ಮೇಲೆ ತೋಟದಲ್ಲಿ ಒಂದೆರಡು ಜೇನು ಪೆಟ್ಟಿಗೆಯನ್ನು ಸಾಮಾನ್ಯವಾಗಿ ಎಲ್ಲ ಕೃಷಿಕರು ಇಟ್ಟುಕೊಳ್ತಾರೆ. ಇನ್ನು ಜೇನು ಕೃಷಿ ಮಾಡಿ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವವರು ಇದ್ದಾರೆ. ಹೀಗೆ ಜೇನುನೊಣಗಳ ಜೀವನ ಶೈಲಿಯನ್ನು ಹತ್ತಿರದಿಂದ ನೋಡಿದ್ರು ಅವುಗಳು ಎಷ್ಟು ಪಾಪ ಇದೆ ಅನ್ನೋದು ಗೊತ್ತಾಗ್ತದೆ. ಅಪಾಯ ಬಂದಾಗ ಮಾತ್ರ ದಾಳಿ ಮಾಡುವ ಇವು ಅವುಗಳಿಗೆ ನೋವಾಗದಂತೆ ಪೆಟ್ಟಿಗೆಗೆ ಕೈ ಹಾಕಿದ್ರು ಏನು ಮಾಡೋದಿಲ್ಲ. ಅದಕ್ಕೆ ಕುಮಾರ ಪೆರ್ನಾಜೆ ಹಾಗೂ ಇವರ ಕುಟುಂಬದ ಈ ಸಾಹಸವೇ ಸಾಕ್ಷಿ. ಜೇನುನೊಣಗಳ ಜೊತೆ ಜಾಗೃತಿ ಮೂಡಿಸಲು ಇವರು ಈಗಾಗಲೇ ಹಲವಾರು ಬಾರಿ ಈ ರೀತಿಯಾಗಿ ಗಡ್ಡದ ಮೇಲೆ ಜೇನುಹುಳು ಕೂರಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಕಾರ್ಯಾಗಾರ ನಡೆಸಿ ಜೇನು ಸಂರಕ್ಷಣೆ ಹಾಗೂ ಜೇನುಹುಳುಗಳ ಜೊತೆ ಜಾಗೃತಿ ಕಾರ್ಯಕ್ರಮ ನೀಡಿದ್ದಾರೆ. ಇವರ ಈ ಕಾರ್ಯಕ್ಕೆ ಇವರ ಕುಟುಂಬ ಕೂಡ ಕೈ ಜೋಡಿಸಿದ್ದು ಸದ್ಯ ಇವರಿಂದ ಪ್ರೇರಣೆ ಪಡೆದ ಹಲವರು ಜೇನು ಕೃಷಿಯನ್ನೇ ಆರಂಭಿಸಿದ್ದಾರೆ. ಇನ್ನು ಜೇನು ಅಂದ್ರೆ ಸ್ವಲ್ಪ ಭಯ ಪಡುವ ಇವರ ಮನೆಗಳಲ್ಲಿ ಜೇನು ಕೂಡು ಕಟ್ಟಿದ್ರೆ ಅದನ್ನು ರಕ್ಷಣೆ ಮಾಡುವ ಕೆಲಸ ಕೂಡ ಇವರು ಮಾಡ್ತಾ ಇದ್ದಾರೆ. ಜೇನು ಎಂದ ಕೂಡಲೇ ಎಲ್ಲರೂ ಇಷ್ಟಪಡುವವರೇ. ಆದರೆ ಜೇನು ನೊಣವನ್ನು ಕಂಡ ಕೂಡಲೇ ಎಲ್ಲರೂ ಭಯಪಡುತ್ತಾರೆ. ಜೇನಿಗೋಸ್ಕರ ಜೇನನ್ನು ಜೇನುಗಳ ಬೆಂಕಿ ಹಾಕಿ ನಾಶ ಮಾಡುತ್ತಾರೆ. ಅದಕ್ಕಾಗಿ ಅವು ಏನು ಮಾಡುವುದಿಲ್ಲ ಎಂದು ತೋರಿಸಿಕೊಡೋದಕ್ಕೋಸ್ಕರನೇ ಜೇನು ಗಲ್ಲದಲ್ಲಿ ಕೂತುಕೊಳಿಸಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಜೇನಿಗಾಗಿ ಅಂಜಬೇಕಾಗಿಲ್ಲ, ಅಳುಕಬೇಕಾಗಿಲ್ಲ. ಅವು ನಮ್ಮಂತೆಯೇ, ನಮ್ಮಲ್ಲಿ ಸಹನೆ ತಾಳ್ಮೆ ಇದ್ದರೆ ನಾವು ಏನನ್ನು ಸಾಧಿಸಬಹುದು ಎಂದು ತೋರಿಸಿಕೊಟ್ಟ ಕುಮಾರ ಪೆರ್ನಾಜೆಯವರು. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಜೇನುಹುಳುಗಳ ರಕ್ಷಣೆ ಇಂದಿನ ಅಗತ್ಯವಾಗಿದೆ. ಜೇನುಹುಳುಗಳ ರಕ್ಷಣೆಯ ಜೊತೆಗೆ ಅದನ್ನೇ ಕೃಷಿಯಾಗಿ ಮಾಡಿಕೊಂಡು ಲಕ್ಷಾಂತರ ಸಂಪಾದಿಸಲು ಅವಕಾಶ ಇದೆ. ಹೀಗಾಗಿ ಜೇನುಹುಳದ ಜೊತೆ ಭಯಬೇಡಿ, ಜೇನುಹುಳುಗಳನ್ನು ಪ್ರೀತಿಸಿ ಅನ್ನೋದು ಕುಮಾರ ಪೆರ್ನಾಜೆ ಅವರ ಈ ಸಾಧನೆ ಸಂದೇಶ. ಶರತ್ ಪುತ್ತೂರು, ನಮ್ಮ ಕುಡ್ಲ ನ್ಯೂಸ್, 24x7 ಪುತ್ತೂರು.